வந்தே மாதரம் வந்தே குவாட்டரம் ஆகாஷவாணி வார்த்தைகள் ஓதுத்திருபவரு ஜார்ஜ் புஷ் ப்ளீஸ் புஷ் அபகாத எல்லி பேப்பரல்லி ரயில் விமானங்கள் ஆகாஷத்தில் பீகர அபகாத அய்யோ கொடு கொடு கொடல மகள ஏய் யாக்கோ நான் லோ அந்தியா நான் கேப்டன் நின்கிந்த சீனியர் கோதா அதுரே தொட்டு சா ನನ್ನ ಉಚ್ಚ ಅಂತೀಯ ಮತ್ತೆ ಉಚ್ಚ ಆಸ್ಪತ್ರೆಯಲ್ಲಿ ಇಷ್ಟು ವರ್ಷದಿಂದ ಜಾಂಡ ಹೊಡ್ಕೊಂಡ್ ಕೂತಿದ್ಯಾ ಅಂದ್ರೆ ಉಚ್ಚ ಅಲ್ದೆ ಇನ್ನೇನು ಬೇಡ ಹೊಡೆದು ಬಿಡ್ತೀನಿ ಕಚ್ಚಿ ಬಿಡ್ತೀನಿ ಹೇ ಮೋಹನ ಅವ್ರ ವಯಸ್ಸಿನಲ್ಲಿ ನಿನಗಿಂತ ದೊಡ್ಡವರು ಕೊಟ್ಟು ಬಿಡು ದೊಡ್ಡೋರ ಚಿಕ್ಕೋರ ಸ್ನೇಹಿತ ನೀನ್ ಹೇಳ್ತಾ ಇದೀಯಾ ಹಿಡ್ಕಳಿ ಮೊದಲು ಆ ಕೆಲಸ ಮಾಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪದ್ಮಭೂಷಣ ಡಾಕ್ಟರ್ ರಾಜಕುಮಾರ್ ಕರ್ನಾಟಕ ರತ್ನ ಅವರ ಚಿತ್ರದ ಚಿತ್ರೀಕರಣವು ಬೆಂಗಳೂರು ಅರಮನೆ ಆವರಣದಲ್ಲಿ ನಡೆಯಲಿದೆ ಕ್ಯಾಪ್ಟನ್ ಕ್ಯಾಪ್ಟನ್ ರಾಜಕುಮಾರ್ ಅವರಿಗೆ ನನ್ನ ಆಕ್ಟಿಂಗ್ ಅಂದ್ರೆ ಬಹಳ ಇಷ್ಟ ಕ್ಯಾಪ್ಟನ್ ಪಾಪ ಅವರು ಎಲ್ಲ ಸಿನಿಮಾನು ಇವ್ನು ನೋಡೇ ಮಾಡೋದು ಹೇಗಾದ್ರೂ ಮಾಡಿ ಅವ್ರಿಗೆ ನನ್ನ ನೋಡೋ ಅವಕಾಶ ಮಾಡಿಕೊಡಿ ಕ್ಯಾಪ್ಟನ್ ಶೂಟಿಂಗ್ ಅಲ್ಲಿ ದೃಷ್ಟಿ ಬಂದ ಇದ್ದಂಗೆ ಇರ್ತಾನೆ ಕ್ಯಾಪ್ಟನ್ ಇವ್ನ ಮಾತು ಕೇಳಬೇಡಿ ಅಣ್ಣ ಅವ್ರಿಗೆ ನನ್ನ ನೋಡೋ ಅವಕಾಶ ಮಾಡಿಕೊಡಿ ಪ್ಲೀಸ್ ಓಕೆ ನಾನು ಅದಕ್ಕೆಲ್ಲ ಅರೇಂಜ್ ಮಾಡ್ತೀನಿ ಏನೋ ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದಿರಲ್ಲ ಪರವಾಗಿಲ್ಲ ಕ್ಯಾಪ್ಟನ್ ನೀವೇ ತಾನೆ ಸೀನಿಯರ್ ಹೇಳಿ ನೋಡಿದ್ರ ನಮ್ ಡಾಕ್ಟರ್ ಗೊತ್ತು ನಾನು ನಿಮ್ಗಿಂತ ಸೀನಿಯರ್ ಅಂತ ತುಂಬಾ ಥ್ಯಾಂಕ್ಸ್ ಡಾಕ್ಟರ್ ಡಾಕ್ಟ್ರೆ ನಿಮ್ ಕೈಗುಣ ತುಂಬಾ ದೊಡ್ಡ ನಿಮ್ ಕಾಲ್ಗುಣನು ಅಷ್ಟೇ ದೊಡ್ಡದು ಡಾಕ್ಟರ್ ಈ ಹೊಗಳಿಕೆ ಎಲ್ಲ ಇರ್ಲಿ ಬಂದ್ ವಿಷಯ ಹೇಳಿ ಏನಿಲ್ಲ ಡಾಕ್ಟ್ರೆ ನಾವೆಲ್ಲ ಒಟ್ಟಿಗೆ ಬೆಂಗಳೂರು ಸಿಟಿ ನೋಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ ಅದಕ್ಕೆ ನಿಮ್ ಪರ್ಮಿಷನ್ ಬೇಕು ಏನಪ್ಪ ಅಂತ ರಾಜಕಾರ್ಯ ರಾಜಕಾರ್ಯ ಅಲ್ಲ ಡಾಕ್ಟರ್ ನಮ್ಮ ರಾಜಣ್ಣ ಅವರು ನಮ್ಮ ಗುರು ಮೆಕ್ಕಿದ್ದು ನಮ್ ಕ್ಯಾಪ್ಟನ್ ಹೇಳ್ತಾರೆ ಏನಿಲ್ಲ ಡಾಕ್ಟ್ರೆ ನಾವೆಲ್ಲ ಸಿಟಿ ನೋಡ್ಬೇಕು ಅದೇ ಯಾಕೆ ಅಂತ ಶೂ ಶೂ ತಗೊಂಡ್ ಬರಕ್ಕೆ ಇವನ ಕಾಲಿಗೆ ಶೂ ತಗೊಂಡು ಕಳ್ಳೆಕಾಯಿ ಪರಿಷೆ ಅಣ್ಣಮ್ಮನ ದೇವಸ್ಥಾನ ಕೋತಿ ಬಂಡೆ ನೋಡ್ಕೊಂಡು ಇಸ್ಕಾನ್ ಟೆಂಪಲ್ ಸುತ್ತಾಕೊಂಡು ಹಾಗೆ ಫೈನಲ್ ಆಗಿ ಜಾಲಹಳ್ಳಿ ಮಿಲಿಟರಿ ಕ್ಯಾಂಪ್ ಗೆ ವಿಸಿಟ್ ಮಾಡಿ ಕ್ಯಾಪ್ಟನ್ ಕ್ಯಾಪ್ಟನ್ ಪ್ಯಾಲೇಸ್ ಗ್ರೌಂಡ್ ಇವ್ರಿಗೆ ಅದನ್ನು ತೋರಿಸ್ಕೊಂಡು ಸಾಯಂಕಾಲ ಬಂದ್ಬಿಡ್ತೇವೆ ಓಹೋ ಉಲ್ಲಾಸದ ಪ್ರವಾಸ ಇಲ್ಲ ಇಲ್ಲ ಡಾಕ್ಟರ್ ವ್ಯಾಸಂಗದ ಪ್ರವಾಸ ಏನೇ ಆಗ್ಲಿ ನಿಮ್ಮನ್ ಪ್ರವಾಸ ಕಳ್ಸಕ್ ನನ್ನ ಪ್ರಯಾಸ ಮೈ ಡಿಯರ್ ಪೇಷಂಟ್ಸ್ ಕಳ್ಸಕ್ ಆಗಲ್ಲ ಯಾಕೆ ಕಳ್ಸೋದಿಲ್ಲ ನಾವೇನ್ ತಮಾಷೆಗೆ ಕೇಳ್ತಾ ಇದೇವೆ ನೋ 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 ನಮ್ ಡಾಕ್ಟರ್ ತರ ಹಾಗೆಲ್ಲ ರಫ್ ಆಗಿ ಮಾತಾಡಬಾರದು ನೀವು ರಫ್ ಆಗಿ ಮಾತಾಡಿದ್ರು ಸರಿ ಸಾಫ್ಟ್ ಆಗಿ ಮಾತಾಡಿದ್ರು ಸರಿ ನನಗೇನು ಬೇಜಾರಿಲ್ಲ ನಾನು ನಿಮ್ಮ ಮೆದುಳೆಲ್ಲ ಸರಿ ಇದೆ ಅಂತ ಸರ್ಟಿಫೈ ಮಾಡಿ ನಿಮ್ ಮನೆಯವ್ರನ್ನ ಕರೆಸಿ ಅವ್ರ ಜೊತೆ ಕಳ್ಸ್ಕೊಡ್ತೀನಿ ನೀವ್ ಆಮೇಲೆ ಬೆಂಗಳೂರು ವಿಧಾನಸೌಧ ಆದ್ರೂ ನೋಡಕ್ ಹೋಗ್ಬೋದು ಬಿಜಾಪುರದ ಗೋಲ್ ಗುಂಬಸ್ ಆದ್ರೂ ನೋಡಕ್ ಹೋಗಿ ಈಗ ಸದ್ಯಕ್ಕೆ ವಾರ್ಡ್ ಹೋಗಿ ಹೋಗಿ ಕ್ವೇಕ್ ಕ್ವೇಕ್ ಬಡ್ಕೊಂಡೆ ಆ ವೈನ್ ಹತ್ರ ಹೋಗಿ ಕೇಳ್ಬಿಡಿ ನಿಮ್ಮನ್ ಬಿಡಕ್ಕಿಲ್ಲ ಅಂತ ನನ್ನ ಮಾತು ಕೇಳಿದ್ರ ಇಲ್ಲ